ಬೇಕಿದ್ರು ಡಿಸಿಎಂ ಮಾಡಬಹುದು. ಡಿಸಿಎಂ ಯಾರನ್ನ ಮಾಡಬೇಕು ಎಂಬ ಅಧಿಕಾರ ಸಿಎಂಗಿದೆ. ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಡಿ ಕೆ ಸುರೇಶ್. ಅಧಿಕಾರದ ಆಸೆ ಇದ್ರೆ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಿ ಬಹುಮತ ತಂದು ಅಧಿಕಾರಕ್ಕೆ ಬರಲಿ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ. ಹೆಚ್ಚುವರಿ ಡಿಸಿಎಂಗೆ ಡಿಮ್ಯಾಂಡ್ ಮಾಡಿದವರಿಗೆ ಸುರೇಶ್ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಇಲ್ಲ ಸಲ್ಲದ ಮಾತುಗಳನ್ನಾಡ್ತಾ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ. ಮಂತ್ರಿಗಳನ್ನು ಮಾಡ್ಕೊಳ್ತಕ್ಕಂಥದ್ದಕ್ಕೆ, ಉಪಮುಖ್ಯಮಂತ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಬೇಕು ಅಂತ ಅಂದರೆ 33 ಜನನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಘೋಷಣೆ ಮಾಡ್ಬೋದು. ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ, ಸಾಂವಿಧಾನಿಕವಾದಂಥ ಮಾನ್ಯತೆ ಕೂಡ ಇಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅವಶ್ಯಕತೆ ಇದೆ ಅಂತ ಅಂದರೆ ಖಂಡಿತ ಮಾಡಿದ್ರು. ಅದನ್ನು ಬಿಟ್ಟು ಸರ್ಕಾರ ಕೊಟ್ಟಿರೋ ಅವಕಾಶವನ್ನು ಜನರಿಗೆ ಯಾವ ರೀತಿ ಬಳಕೆ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಜಾತಿಯವರು ಮತ ಹಾಕಿದ್ದಾರೆ. ಇವ್ರಿಗೆ ಇಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತಂದರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದ್ದಾರೆ ಅವ್ರವ್ರ ನಾಯಕತ್ವದಲ್ಲೇನೆ ಚುನಾವಣೆಯನ್ನು ರಾಜ್ಯದಲ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ. ಅಧಿಕಾರಕ್ಕೆ ತಂದು ಅವ್ರಿಗೆ ಏನು ಬೇಕೋ ಅದನ್ನು ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾದ್ರಾಗಲಿ, ಪ್ರಧಾನಮಂತ್ರಿ ಬೇಕಾದ್ರಾಗಲಿ, ಉಪಮುಖ್ಯಮಂತ್ರಿ ಬೇಕಾದ್ರಾಗಲಿ, ಏನು ಬೇಕಾದ್ರಾಗಲಿ, ಅದಕ್ಕೆ ಅಂತ 33 ಜನ ಮಾಡಿಬಿಟ್ರೆ ಎಲ್ಲರನ್ನೂ ಸಮಾಧಾನ ಮಾಡ್ಬೋದು, ಎಲ್ಲ ಜಾತಿಯವ್ರನ್ನೂ ಸಮಾಧಾನ ಮಾಡ್ಬೋದು, ಎಲ್ಲ ಜಿಲ್ಲೆಯವ್ರನ್ನೂ ಸಮಾಧಾನ ಮಾಡ್ಬೋದು. ಬೇಕು ಅಂತ ಅಂದರೆ ಇನ್ನೂ 4-5 ಜನನ ಅದೇ ಥರದ ಉದ್ದ ಸೃಷ್ಟಿನೂ ಮಾಡ್ಬೋದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.